ಈಗಾಗಲೇ ಏನು ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಏನು ಚೇತನ್ ಅನ್ನುವಂತಹ ಅಭಿಮಾನಿ ಏನ್ ಮಾತನಾಡಿದ್ದಾನೆ, ಈಗ ತಕ್ಕ ಶಿಕ್ಷೆ ಸಿಕ್ಕ ನಂತರ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾನೆ ಬನ್ನಿ ನೋಡೋಣ. ಸರ್, ನನ್ನ ಹೆಸರು ಚೇತನ್ ಅಂತ. ನಮ್ಮ ದರ್ಶನ ಅಭಿಮಾನಿ ಅವತ್ತು ಅನ್ನಪೂರ್ಣ ಸ್ಟೇಷನ್ ಹತ್ರ ಹೋಗಿದ್ದೆ, ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ. ಮೊಹಬ್ಬತ್ ಶ್ರೀನಿವಾಸ ತಮ್ಮಿಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಿಸ್ಬಿಡಿ. ಸರ್, ನನ್ನ ಹೆಸರು ಚೇತನ್ ಅಂತ. ನಮ್ಮ ದರ್ಶನ ಅಭಿಮಾನಿ ಅವತ್ತು ಅನ್ನಪೂರ್ಣ ಸ್ಟೇಷನ್ ಹತ್ರ ಹೋಗಿದ್ದೆ, ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ. ಮೊಹಬ್ಬತ್ ಶ್ರೀನಿವಾಸ ತಮ್ಮಿಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಿಸ್ಬಿಡಿ. ಅವ್ರ ಅಪ್ಪನ ಹುಟ್ಟಿದ್ರೆ ಅವನ ಬಾಸಿದ್ದ ಹೇಳ್ಬೇಕಾಯ್ತವನು. ಅವ್ರ ಅಪ್ಪನ ಹುಟ್ಟಿದ್ರೆ ಅವನ ಬಾಸಿದ್ದ ಹೇಳ್ಬೇಕಾಯ್ತವನು. ಬಾಸು ಅವನ ಕರ್ಸ್ಕೋತಾರೆ ಉಮಾಪತಿನ. ಬಾಸು ಅವ್ರ ಮನೆ ಹೋಗಲ್ಲ. ಬಾಸು ಅವನ ಕರ್ಸ್ಕೋತಾರೆ ಉಮಾಪತಿನ. ಬಾಸು ಒಳಗಡೆ ಅವ್ರ ಅನ್ಬಿಟ್ಟು ಬೇಜಾರು ಮಾತಾಡ್ತಾವ್ನ. ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವನಿಗೆ ಹೆಪ್ತಿ ಇಲ್ಲ. ನನ್ನ ಮಗನ್ಗ ಅವನ್ಗೆ ಅವನ್ ಮಕ್ಕ ನೋಡಿ ನಾ ಬಾಸ್ಗೆ ದುಡ್ಡು ಹಾಕಿಲ್ಲ. ರಾಬರ್ಟ್ ಫಿಲಂ ಅಲ್ಲಿ ಒಂದಕ್ಕೆ ತ್ರಿಬಲ್ ದುಡ್ಡು ತಗೊಂಡವನೆ ಅಭಿಮಾನಿಗಳ ಹತ್ರ. ಅವನ ಅವನು ಅವ್ನ ನೋಡಿ ಯಾರು ಬಂದಿಲ್ಲ ಫಿಲಂಗೆ. ನಮ್ಮ ಬಾಸ್ನ ನೋಡಿ ಬಂದಿರೋದು. ಸರ್, ನನ್ನ ಹೆಸರು ಚೇತನ್ ಅಂತ. ನಮ್ಮ ದರ್ಶನ ಅಭಿಮಾನಿ ಅವತ್ತು ಅನ್ನಪೂರ್ಣ ಸ್ಟೇಷನ್ ಹತ್ರ ಹೋಗಿದ್ದೆ, ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ. ಮೊಹಬ್ಬತ್ ಶ್ರೀನಿವಾಸ ತಮ್ಮಿಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಿಸ್ಬಿಡಿ. ಸರ್, ನನ್ನ ಹೆಸರು ಚೇತನ್ ಅಂತ. ನಮ್ಮ ದರ್ಶನ ಅಭಿಮಾನಿ ಅವತ್ತು ಅನ್ನಪೂರ್ಣ ಸ್ಟೇಷನ್ ಹತ್ರ ಹೋಗಿದ್ದೆ, ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ. ಮೊಹಬ್ಬತ್ ಶ್ರೀನಿವಾಸ ತಮ್ಮಿಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಿಸ್ಬಿಡಿ. ಸರ್, ನನ್ನ ಹೆಸರು ಚೇತನ್ ಅಂತ.